ನಮಸ್ಕಾರ ವೀಕ್ಷಕರಿ, ನೀವು ನೋಡ್ತಾ ಇದ್ರ ಜಿಬಿ ಟಿವಿ, ನಾನ್ ಕಾವೇರಿ. ಇತ್ತೀಚಿನ ದಿನಗಳಲ್ಲಿ ಸರ್ಕಾರಿ ಶಾಲೆಗಳು ನಾನಾ ಕಾರಣಗಳಿಂದ ಮುಚ್ಚಲ್ಪಡ್ತಿವೆ. ಆದ್ರೆ ಅದೇ ಸರ್ಕಾರಿ ಶಾಲೆಗಳನ್ನ ಉಳಿಸೋದು ಬೆಳೆಸೋದು ಕೂಡ ಪ್ರತಿಯೊಬ್ಬರ ಕರ್ತವ್ಯ. ಆದ್ರೂ ಕೂಡ ಈ ಮಾತನ್ನ ಕೆಲವರು ಮಾತ್ರ ಭಾಷಣದ ವೇದಿಕೆಗಷ್ಟೇ ಸೀಮಿತಗೊಳಿಸ್ತಾರೆ. ಇನ್ನು ಇಂಥವರ ಮಧ್ಯದಲ್ಲಿ ಈ ಗ್ರಾಮದ ಕೆಲವು ಗ್ರಾಮಸ್ಥರು ಮಾತ್ರ ಪ್ರತಿಯೊಬ್ಬರಿಗೂ ಮಾದರಿಯಾಗುವಂತಹ ಕೆಲಸ ಮಾಡೋದರ ಜೊತೆಗೆ ಅದೇ ಸರ್ಕಾರಿ ಶಾಲೆಯಿಂದ ಸನ್ಮಾನ ಪಡೆದುಕೊಳ್ಳುವುದರ ಮೂಲಕ ತಮ್ಮ ಗೌರವವನ್ನು ಮತ್ತಷ್ಟು ಹೆಚ್ಚಿಸಿಕೊಂಡಿದ್ದಾರೆ. ಹಾಗಾದ್ರೆ ಇವರು ಮಾಡಿರುವಂತಹ ಕೆಲಸವಾದರೂ ಏನು ಎಂಬುದನ್ನ ಮುಂದೆ ನೋಡೋಣ ಬನ್ನಿ. ಇಸ್ವೀಕ್ಷಕರಿ, ಹೊಸದುರ್ಗ ತಾಲೂಕಿನ ಶ್ರೀರಾಮ್ಪುರ ಹೋಬಳಿಯ ಕಬ್ಬಳ ಗ್ರಾಮದಲ್ಲಿ ಬರುವಂತಹ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯ ಬಡ್ತಿ ಮುಖ್ಯೋಪಾಧ್ಯಾಯ ಆಗಿ ಎಚ್ ಜಿ ಮಂಜುಳಾಕ್ಷಿ ಅವರು ಈ ಒಂದು ಶಾಲೆಗೆ ಕಳೆದ ಒಂದು ತಿಂಗಳಷ್ಟೇ ಇಲ್ಲಿಗೆ ನೇಮಕಗೊಂಡಿದ್ರು ಕೂಡ ಈ ಶಾಲೆಗೆ ಮಾಡಿದ ಕೆಲಸ ಮಾತ್ರ ಶ್ಲಾಘನೀಯ. ಹೌದು, ಈ ಒಂದು ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯಲ್ಲಿ 118 ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಿದ್ದಾರೆ. ಆದ್ರೆ ಇವರಿಗೆ ಬೇಕಾದಂತಹ ಮೂಲಭೂತ ಸೌಕರ್ಯಗಳಿಗಾಗಿ ಹೊಡೆದಾಡುತ್ತಿರುವಂತಹ ಸಂದರ್ಭದಲ್ಲಿ ಈ ಶಾಲೆಗೆ ತಮ್ಮ ಗ್ರಾಮ ಮತ್ತು ಅಕ್ಕಪಕ್ಕದ ಗ್ರಾಮಸ್ಥರಿಂದ ಕನಿಷ್ಠ 4-5 ಲಕ್ಷದವರೆಗೆ ದೇಣಿಗೆಯನ್ನು ಪಡೆದುಕೊಳ್ಳುವ ಮೂಲಕ ಸರ್ಕಾರಿ ಶಾಲೆ ಯಾವ ಖಾಸಗಿ ಶಾಲೆಗಿಂತ ಏನು ಕಡಿಮೆ ಇಲ್ಲ ಅನ್ನೋ ಮಟ್ಟಕ್ಕೆ ಅಭಿವೃದ್ಧಿಗೊಳಿಸಿದ್ದಾರೆ. ಇನ್ನು ಈ ಅಭಿವೃದ್ಧಿಗೆ ಕೈಜೋಡಿಸಿರುವಂತಹ ದಾನಿಗಳಾಗಿರುವ ತೋಟಗಾರಿಕೆ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಚಂದ್ರಪ್ಪನವರಿಂದ 50,000 ಮೌಲ್ಯದ ಸ್ಮಾರ್ಟ್ ಟಿವಿ ಕೊಡುಗೆಯನ್ನ ನೀಡಿದ್ದಾರೆ. ಇನ್ನು 2007-2008 ಸಾಲಿನ ಹಿರಿಯ ವಿದ್ಯಾರ್ಥಿಗಳಿಂದ 50,000 ಮೌಲ್ಯದ ನಲಿಕಲಿ ಪೀಠೋಪಕರಣಗಳು ಕೊಡುಗೆಯಾಗಿ ಸಿಕ್ಕಿದೆ. ಜೊತೆಗೆ ಶಿಕ್ಷಣ ಇಲಾಖೆಯ ಶ್ಯಾಮಾಚಾರ್ ಮತ್ತು ರಾಜಪ್ಪನವರು ಪ್ರಿಂಟರ್ ಅನ್ನು ಕೊಡುವ ಮೂಲಕ ಈ ಒಂದು ಶಾಲೆಗೆ ಸಹಕಾರವನ್ನ ನೀಡಿದ್ದಾರೆ. ಹಾಗೆ ಗ್ರೀನ್ ಬೋರ್ಡ್ ದಾನಿಗಳಾದ ಕಬ್ಬಳ ಗ್ರಾಮದ ವರ್ತಕರಾದ ಸಂದೇಶ್, ಚಿತ್ರದುರ್ಗ ಪಾಲಿಟೆಕ್ನಿಕ್ ಕಾಲೇಜಿನ ಉಪನ್ಯಾಸಕರಾದ ಬೋರೇಶ್, ಶಿಕ್ಷಕರಾದ ಶ್ರೀನಿವಾಸ್ ಕೆಟಿ, ಮತ್ತೋರ್ವ ಶಿಕ್ಷಕಿಯಾದ ರಾಧಾ ಕಬ್ಬಳ, ಎಂಇಸಿ ಅಗ್ರಿಕಲ್ಚರ್ ಪದವೀಧರರಾದ ಜೈರಂ ಇವರುಗಳ ಒಂದು ಸಹಕಾರದಲ್ಲಿ 6 ಗ್ರೀನ್ ಬೋರ್ಡ್ಗಳನ್ನ ಈ ಒಂದು ಶಾಲೆಗೆ ಕೊಡುಗೆಯಾಗಿ ನೀಡಿದ್ದಾರೆ. ಇನ್ನು ಈ ಶಾಲೆಯಲ್ಲಿ ಮತ್ತಷ್ಟು ಉನ್ನತ ಶಿಕ್ಷಣ ನೀಡುವುದಕ್ಕಾಗಿ ಅತಿಥಿ ಉಪನ್ಯಾಸಕರನ್ನ ನೇಮಕ ಮಾಡಿಕೊಂಡಿದ್ದು ಇವರುಗಳಿಗೆ ಗೌರವಧನವನ್ನ ನೀಡಲು ಮುಂದಾಗಿದ್ದಾರೆ. ಇದೇ ಶಾಲೆಯ ಹಿರಿಯ ವಿದ್ಯಾರ್ಥಿಯಾಗಿರುವ ಮತ್ತು ವೃತ್ತಿಯಲ್ಲಿ ಇಂಜಿನಿಯರಿಂಗ್ ಸಿವಿಯನ್ನ ಸಲ್ಲಿಸುತ್ತಿರುವಂತಹ ರಂಗನಾಥಿ ಅವರು ಈ ಒಂದು ಜವಾಬ್ದಾರಿಯನ್ನ ಹೊತ್ತುಕೊಳ್ಳುವ ಮೂಲಕ ಈ ಶಾಲೆಯ ಅಭಿವೃದ್ಧಿಗೆ ಸಹಕರಿಸಿದ್ದಾರೆ. ಹಾಗೆ ಕಬ್ಬಳ ಗ್ರಾಮದ ಯಶೋಧ ಎಸ್ ಮೋದಿಕೇರ್ ಇವರಿಂದ 24 ವಿದ್ಯಾರ್ಥಿಗಳಿಗೆ 25,000 ರುಗಳ ವೆಚ್ಚದ ಸ್ಕೌಟ್ ಅಂಡ್ ಗೈಡ್ಸ್ ಸಮವಸ್ತ್ರ ವಿತರಣೆ ಮಾಡುವ ಮೂಲಕ ಇವರು ಕೂಡ ಈ ಒಂದು ಶಾಲೆಯ ಅಭಿವೃದ್ಧಿಗೆ ಸಹಕರಿಸಿದ್ದಾರೆ. ಇಷ್ಟೆಲ್ಲ ಕೊಡುಗೆ ನೀಡುವ ಮೂಲಕ ಈ ಶಾಲೆಯ ಅಭಿವೃದ್ಧಿಗೆ ಶ್ರಮಿಸಿರೋ ಇವರನ್ನ ಬಡ್ತಿ ಮುಖ್ಯೋಪಾಧ್ಯಾಯ ಮಂಜುಳಾಕ್ಷಿ ಮತ್ತು ಎಲ್ಲ ಗುರುವೃಂದದವರು ಹಾಗೆ ಎಸ್ಟಿಎಂಸಿ ಅಧ್ಯಕ್ಷರು ಸದಸ್ಯರ ಸಮ್ಮುಖದಲ್ಲಿ ಅಭಿನಂದನಾ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದು ಈ ಕಾರ್ಯಕ್ರಮಕ್ಕೆ ಶಾಸಕರಾದ ಗೂಳಿಹಟ್ಟಿ ಡಿ ಶೇಖರ್ ಅವರು ಚಾಲನೆ ಕೊಡುವ ಮೂಲಕ ಈ ಎಲ್ಲ ದಾನಿಗಳನ್ನ ಅತ್ಯಂತ ಪ್ರೀತಿಪೂರ್ವಕವಾಗಿ ಗೌರವಿಸಿದ್ದಾರೆ. ಹಾಗೆ ಈ ಒಂದು ಸಂದರ್ಭದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಯಾದ ಎಲ್ ಜಯಪ್ಪನವರು ಇವರಿಗೆ ಸಾಥ್ ನೀಡಿದ್ದಾರೆ. ಹಾಗೆ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ 90%ಕ್ಕಿಂತ ಹೆಚ್ಚು ಅಂಕ ಗಳಿಸಿರೋ ತಮ್ಮ ಗ್ರಾಮದ 6 ವಿದ್ಯಾರ್ಥಿಗಳನ್ನ ಇದೇ ಒಂದು ಸಂದರ್ಭದಲ್ಲಿ ಸನ್ಮಾನ ಮಾಡುವ ಮೂಲಕ ಗೌರವಿಸಿದ್ದಾರೆ. ಇಷ್ಟೆಲ್ಲ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಿದಂತಹ ಶಾಲೆಗೆ ಇದೇ ಊರಿನ ಗ್ರಾಮಸ್ಥರು ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರು ಅತ್ಯಂತ ಪ್ರೀತಿಪೂರ್ವಕವಾಗಿ ಭಾಗವಹಿಸುವ ಮೂಲಕ ಈ ಒಂದು ಕಾರ್ಯಕ್ರಮವನ್ನ ಅತ್ಯಂತ ಯಶಸ್ವಿಗೊಳಿಸಿದ್ದಾರಂತಲೇ ಹೇಳಬಹುದು. ಒಟ್ಟಾರೆ ಪ್ರತಿಯೊಂದು ಸಾಮಗ್ರಿಗಳನ್ನ ಸರ್ಕಾರಿ ಶಾಲೆಗೆ ಸರ್ಕಾರದಿಂದಲೇ ಬರಬೇಕು ಎಂಬ ನಿರೀಕ್ಷೆ ಬಿಟ್ಟು ನಮ್ಮ ಶಾಲೆ ನಮ್ಮ ಮಕ್ಕಳ ಅಭಿವೃದ್ಧಿಯತ್ತ ಸಾಗಲಿ ಅನ್ನೋ ನಿಟ್ಟಿನಲ್ಲಿ ತಮ್ಮ ಕೈಲಾದ ಸಹಾಯ ಮಾಡ್ತಾ ಇದ್ರೆ ಸರ್ಕಾರಿ ಶಾಲೆಗಳು ಕೂಡ ಯಾವುದೇ ಇಂಟರ್ನ್ಯಾಷನಲ್ ಶಾಲೆಗಳಿಗೆ ಏನು ಕಡಿಮೆ ಇರೋದಿಲ್ಲ. ಆದ್ದರಿಂದ ಈ ಶಾಲೆಯ ಶಿಕ್ಷಕ ವೃಂದದವರ ಯೋಚನೆ ಮತ್ತು ಅದಕ್ಕೆ ಸ್ಪಂದಿಸೋ ಗ್ರಾಮಸ್ಥರು ಇವತ್ತಿಗೆ ಪ್ರತಿಯೊಬ್ಬರಿಗೂ ಕೂಡ ಮಾದರಿಯಾಗುವಂತಹ ಕೆಲಸ ಮಾಡಿದ್ದಾರೆ. ಆದ್ದರಿಂದ ಇದೇ ಬೆಳವಣಿಗೆ ಪ್ರತಿ ಶಾಲೆ ಮತ್ತು ಪ್ರತಿ ಗ್ರಾಮಗಳಲ್ಲಿ ಇಂತಹ ಬದಲಾವಣೆ ಬರಲಿ ಎಂಬುದೇ ಜಿವಿ ಟಿವಿಯ ಆಶಯ ಅಂತ ಹೇಳ್ತಾ ಇದಾಗಿತ್ತು ಈ ಕ್ಷಣದ ಸುದ್ದಿ. ಹೀಗೆ ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನಿಮ್ಮ ನೆಚ್ಚಿನ ಜಿವಿ ಟಿವಿ. ಇದು ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ. ಕ್ಯಾಮರಾ ಪರ್ಸನ್ ಲೋಕೇಶ್ ಜೊತೆ ಕಾವೇರಿ, ಜಿವಿ ಟಿವಿ.